ಮನಸ್ಸು ಹೇರಿಯಾಗಿ ಗಾಳಿ ಹಾಕಿಕೊಳ್ಳುವುದು ನಿನ್ನ ಕೆಲಸ ಅಲ್ಲ. ದೇಶಕ್ಕೆ ಅನ್ಯಾಯ ಆದಾಗ ನೀನು ಆಡಳಿತ ಸೂತ್ರ ವಹಿಸಿಕೊಂಡು ದೇಶಕ್ಕೆ ನ್ಯಾಯ ಒದಗಿಸು ಅಂತ ಪಲಾಯನವಾದವನ್ನ ಕೃಷ್ಣ ಎಂದು ಒಪ್ಪಲಿಲ್ಲ. ಅನ್ಯಾಯ ನಡೆದಾಗ ನಾನು ಯಾಕೆ ನಿಷ್ಠುರ ಸುಮ್ಮನೆ ಕೂತುಕೊಳ್ಳುವ ಕಾಂಪ್ರಮೈಸ್ ವಿತ್ ಇಂಜಸ್ಟಿಸ್ ಅನ್ನ ಕೃಷ್ಣ ಒಪ್ಪಲಿಲ್ಲ. ಇಡೀ ಜಗತ್ತು ನನಗೆ ವಿರುದ್ಧ ನಿಂತರೂ ನೀನು ಅನ್ಯಾಯದ ವಿರುದ್ಧ ಸೆಡದು ನಿಲ್ಲು ಅಂತ ಹೇಳಿದ ಕೃಷ್ಣ ಹೇಳಿದ್ದ ಪರಿಣವು ನಮಗೆ ಅನಂತರ ಬಂದಿರತಕ್ಕಂತಹ ಬೌದ್ಧ ಧರ್ಮದ ಪ್ರಭಾವ ನಮಗೆ ಕೃಷ್ಣನ ಉಪದೇಶಕ್ಕಿಂತ ಹೆಚ್ಚು ಮಹತ್ವದ್ದಾಯಿತು. ಅದರ ಫಲವಾಗಿ ಈ ದೇಶ ಪರರ ಆಕ್ರಮಣೆಗೊಳಗಾಗಿ ದಾಸ್ಯದಲ್ಲಿ ಬರಲಬೇಕಾಯಿತು. ದಾಸ್ಯ ಈಗ ಹೋದರೂ ಕೂಡ ಬೌದ್ಧಿಕ ದಾಸ್ಯ ಎನ್ನುವ ನಮಗೆ ರಾಜಕೀಯವಾಗಿ ದಾಸ್ಯ ಹೋದರು ಇವತ್ತಿಗೂ ವಿದೇಶದ ದಾಸ್ಯ ಪ್ರಜ್ಞೆಯಿಂದ ನಾವು ಮಳಗಬಹುದೇ. ಮೆಂಟಲಿ ಸ್ಲೇವಿಸ್ ಟು ದ ಬ್ರಿಟಿಷ್ ಅಂಡ್ ವೆಸ್ಟರ್ನ್ ಕಲ್ಚರ್ ಆ ಸ್ಥಿತಿಗೆ ಬರಲಿಕ್ಕೆ ಕಾರಣ ಕೃಷ್ಣ ಹೇಳಿರ್ತಕ್ಕಂತಹ ಸುದ್ದಿಗೆ ಅನ್ಯಾಯದ ವಿರುದ್ಧ ಹೋರಾಟವನ್ನು ಹೆಚ್ಚು ಕಾಣಿಕೊಂಡಂತೆ ಅದಕ್ಕೆ ಕಾರಣವಾಯಿತು. ಅದರಿಂದ ಕೃಷ್ಣ ಹೇಳ್ತಾರೆ ಸಮಾಜದ ಮಾರ್ಗದರ್ಶಕನಾಗಿ ನಿಂತು ಪಲಾಯನವಾದ ನೀನು ಮಾಡಿದರೆ ಇಡೀ ದೇಶ ನಿನ್ನ ಆದರ್ಶವನ್ನು ಅನುಸರಿಸಿ ದೇಶ ತಪ್ಪ ತಕ್ಕ ಹೋಗುತ್ತೆ. ಇದರ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳ್ಬೋದು. ಅರ್ಜುನ ಏನು ಮಾಡ್ತಾರೆ ಅಂತ ನೋಡಿಕೊಂಡು ಲಕ್ಷ ಲಕ್ಷ ಜನ ಇದ್ದಾರೆ. ಅವರ ದಾರಿ ತಪ್ಪಿಸುವ ಕೆಲಸ ಮಾಡಬೇಡ, ನಿನ್ನ ಕರ್ತವ್ಯವನ್ನು ಮಾಡು. ಅದರ ಜೊತೆಗೆ ಶ್ಲೋಕ ಸಂಗ್ರಹ ನೀವಾಗಿ ಸಂಘರ್ಷ ಕಂಡು ಬರೆಸಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಮುಂದೆ ತನ್ನ ದೃಷ್ಟಾಂತ ಬರ್ತಾನೆ. ಒಂದೊಳಗದೆ ಅದಯ್ಯ ನಾನು ಯಾಕೆ ಬರಬೇಕಿತ್ತು, ನಾನು ಯಾಕೆ ಜಾಗೆ ಇಟ್ಕೊಂಡು ಈ ಕಡಿವಾಣ ಹಾಕೊಂಡು ಕುದುರೆ ಗಾಡಿ ಓಡಿಸಬೇಕಿತ್ತು, ನಮಗೆ ನಾನು ಕುದುರೆ ಸಾಧ್ಯ ಆಗದೆ ನನ್ನ ಪ್ರಾರಂಭ ಧರ್ಮ ಕಾಡುತ್ತಿದ್ದೆ, ನಾ ಯಾಕೆ ಕೊಡಬೇಕಿತ್ತು. ಥಿಂಕ್ ಬಿ ಥಿಂಕ್ ಆಫ್ ಬಿ ಅಂತ ನನ್ನ ಕುರಿತು ಯೋಚನೆ ಮಾಡು. ನಾನು ಯಾಕೆ ಬಂದೆ, ನೀನು ಅದಕ್ಕೆ ಕೃಷ್ಣ ಏನು ಮಾಡಿದ ಅಂತ ಅನ್ನೋದನ್ನು ನೋಡಿ ನೀನು ಮಾಡಬೇಕು ಅಂತ ಬಂದೆ ಅಪ್ಪ ಅಂತ ಮುಂದೆ ಹೇಳ್ತಾನೆ. ಹಾಗೆ ಕರ್ತವ್ಯ ಕರ್ಮದ ಬಗ್ಗೆ ಕೃಷ್ಣ ಕೊಡ್ತಕ್ಕಂತಹ ಒಂದು ವಿಶೇಷವಾದ ಒತ್ತು ಈ ಅಧ್ಯಾಯದಲ್ಲಿ ಇರತಕ್ಕಂಥದ್ದನ್ನು ಇವತ್ತು ಪ್ರಾರಂಭದಲ್ಲಿ ನೋಡಿದ್ದೇವೆ. ಅದರ ಮುಂದುವರಿಕೆ ನಾಳೆ ದಿವಸ ಸಂಚರಿಸಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜ್ಯೋತಿ ಹೃದಯ ನಂದನು ವ್ಯಾಸ ಯಸ್ಯ ಹಾಸ್ಯ ಕಮಲ ಕಲಿತ ವಾಂಗ್ಮಯ ಕುರಿತ ಜಗತ್ತಿನ ಭುಜದ ಪೌರಾಭಭುಜಂ ಜನಿತ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಕ್ತ ವಿಜ್ಞಾನ ಮುದ್ರಂ ಭಜ ಭುಜಾನಂದ ವಿದ್ಯಾಲಪಂತಂ ಪ್ರಣತವಾರ್ಣ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೇರಣೆ ಮೋಹನಬೋಧಂ ನಾರಾಯಣ ಸ್ವರ್ಗುರು ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಕ್ರಮ ಮರಾಸುರ ಸಿದ್ಧವಂತ್ಯಂ ನಾರಾಯಣ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀ ಸರಸ್ವತೀ ವ್ಯಾಸಂ ತತೋ ಜಯಮುದೀರೇ. ನನ್ನ ಅಧ್ಯಾತ್ಮ ಬಂಧುವೇ ಕೃಷ್ಣ ನಮ್ಮ ಜೀವನದ ಕರ್ತವ್ಯ ಕರ್ಮದ ಬಗ್ಗೆ ಅದಕ್ಕೆ ಅಪವಾದವೇ ಇಲ್ಲ ಅಂತ ಗಮನಿಸ್ತದೆ. ಅಪವಾದ ಅಂತಂದ್ರೆ ಕೇವಲ ಸಮಾಜ ಸ್ಥಿತಿಯಲ್ಲಿ ಅದು ಒಂದು ರೀತಿಯ ಮುಕ್ತ ಸ್ಥಿತಿಯ ರಿಹರ್ಸಲ್ಲಿದ್ದ ಹಾಗೆ ಮುಕ್ತ ಸ್ಥಿತಿಯಲ್ಲಿ ಹೇಗೆ ಭಗವಂತನ ಕೇವಲ ಅನುಭವದ ಆನಂದ ಅಂತಹ ಸಮಾಜ ಸ್ಥಿತಿ ಮತ್ತು ಮುಕ್ತ ಸ್ಥಿತಿಯನ್ನು ಬಿಟ್ಟು ಉಳಿದ ಯಾವ ಸಂದರ್ಭದಲ್ಲೂ ಕರ್ತವ್ಯ ಕರ್ಮದಿಂದ ತಪ್ಪಿಸಿಕೊಳ್ಳುವಂತಹದ್ದು ಸರಿಯಲ್ಲ. ಎಂಥ ಜ್ಞಾನಿಗೂ ಅವರಿಗೆ ಒಂದು ಕರ್ತವ್ಯ ಇದೆ, ಅದು ಲೋಕ ಸಂಗ್ರಹಕ್ಕೋಸ್ಕರ ಸಮಾಜದ ಶಿಕ್ಷಣಕ್ಕೋಸ್ಕರ ಅದು ಅವರಿಗೆ ಒಂದು ಕರ್ತವ್ಯ ಅವನು ಪಾಲಿಸಲೇಬೇಕು ಅಂತಕ್ಕಂಥ ಮಾತನ್ನ ಏನು ಹೇಳಿದ ಅದನ್ನ ನಾವು ನಿನ್ನೆ ನೋಡಿದೆವು. ಮುಂದೆ ಒಂದು ನಾಲ್ಕೈದು ಶ್ಲೋಕಗಳಲ್ಲಿ ಅದಕ್ಕೆ ಒಂದು ಸಾಮಾಜಿಕವಾದಂತಹ ಸ್ಥಿತಿ ಹೇಗಿದೆ, ಜನರ ಮನೋವೃತ್ತಿಯನ್ನು ಕಾರಣಕ್ಕೋಸ್ಕರ ಹೇಗೆ ನಡ್ಕೊಳ್ತಾ ಇದ್ದೇನೆ ಅದನ್ನೇ ನೋಡುವಂತಂತಾನೆ ಕೃಷ್ಣ. ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೈದರೋ ಜನ ಸಯತ್ ಪ್ರಮಾಣ ಗುರುತಿ ಲೋಕಸ್ಥದನು ವರ್ತದೆ. ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲೂ ಇರತಕ್ಕಂಥ ಯದ್ಯದ ಆಚರತಿ ಶ್ರೇಷ್ಠ ತತ್ತದೆ ವೈದರೋ ಜನ, ದೊಡ್ಡವರು ಯಾವ ದಾರಿಯಲ್ಲಿ ಸಾಗಿದರೋ ಉಳಿದವರು ಅದೇ ದಾರಿಯಲ್ಲಿ ಸಾಗ್ತಾರೆ. ಯದ್ಯದ್ ಆಚರತಿ ಶ್ರೇಷ್ಠ, ಶ್ರೇಷ್ಠ ಅಂತಂದರೆ ಸಮಾಜದಲ್ಲಿ ಹಿರಿಯನಾದ ತಿಳಿದವನು, ಎಲ್ಲರಲ್ಲಿ ವಯಸ್ಸಿನಲ್ಲಿ ಆಚರಣೆಯಲ್ಲಿ ಜ್ಞಾನದಲ್ಲಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಲ್ಲ ಎತ್ತರದಲ್ಲಿ ಇರುವವನನ್ನು ಶ್ರೇಷ್ಠ ಅಂತ.
ಇದರಲ್ಲಿ ಒಂದು ಸಮಸ್ಯೆ ಇದೆ. ಏನು ಅಂದ್ರೆ ಇದು ಒಂದು ಅಪಾಯ. ಆದರೆ ಈ ಅಪಾಯಕ್ಕೆ ಪರಿಹಾರ ಕೃಷ್ಣ ಹೇಳುವಂತಹ ಪರಿಹಾರ ಏನು ಇಲ್ಲ. ಅದರಲ್ಲಿ ಸಮಾಜದಲ್ಲಿ ಯಾರು ಹಿರಿಯನೋ ಅವನನ್ನ ಉಳಿದವರು ಅನುಸರಿಸುತ್ತಾರೆ. ಯಾರು ಶ್ರೇಷ್ಠ? ಯಾಕೆಂದ್ರೆ ಯಾರು ಶ್ರೇಷ್ಠ ಆಗುವುದು ಅಂತ ತೀರ್ಮಾನ ಮಾಡಬೇಕಾಗಿದ್ರು ಆ ವ್ಯಕ್ತಿಯು ಶ್ರೇಷ್ಠನಾಗಿರ್ಬೇಕು. ಸಾಮಾನ್ಯ ಜನರಿಗೆ ಯಾರು ದೊಡ್ಡವರು ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ನಾನು ಅನೇಕ ಬಾರಿ ಹೇಳಿದ್ದು ಜ್ಞಾನಿಗಳನ್ನು ಹುಚ್ಚ ಅಂದ್ರು, ಹುಚ್ಚರನ್ನು ಜ್ಞಾನಿಗಳು ತಿಳ್ಕೊಂಡ್ಬಿಟ್ಟಾರೆ. ಅದನ್ನು ಹುಚ್ಚರೇ ಶ್ರೇಷ್ಠರಾಗಿಬಿಡ್ತಾರೆ, ಜ್ಞಾನಿಗಳ ಪ್ರಯೋಜನ ವ್ಯಕ್ತಿಗಳಾಗ್ತಾರೆ ಸಮಾಜ. ಈ ಒಂದು ಅಪಾಯ ಇದೆ. ಜ್ಞಾನಿ ಯಾರು, ಶ್ರೇಷ್ಠ ಯಾರು ಅಂತ ತಿಳ್ಕೊಳ್ಳುವುದಕ್ಕೂ ಒಂದು ಶ್ರೇಷ್ಠತೆ ಬೇಕಾಗುತ್ತೆ. ಅದನ್ನು ಜಡ್ಜ್ ಮಾಡುವುದು ಯಾರು? ಆದರೆ ಅದು ಬೇರೆ ವಿಷಯ. ಸಾಮಾನ್ಯವಾಗಿ ಏನಂದ್ರೆ ಸಮಾಜದಲ್ಲಿ ಯಾರು ದೊಡ್ಡವರು ಅನ್ನುವ ಒಂದು ಭಾವನೆ ಇದೆ. ಇದಕ್ಕಪ್ಪುವಾದ ಇಲ್ಲ, ಅವನು ದೊಡ್ಡವನಾಗಿರಬೇಕು ಅಂತ ದೊಡ್ಡವನು ಅಂತ ಸಮಾಜ ಯಾರನ್ನ ತಿಳ್ಕೊಂಡಿದೆ ಅವನು ನಿಜವಾಗಿ ದೊಡ್ಡವನು ಎನ್ನುವುದು, ಅಥವಾ ದೊಡ್ಡವನಂತೆ ತನ್ನನ್ನು ತಾನು ಪ್ರದರ್ಶಿಸಿಕೊಂಡು ಜನರನ್ನು ಪ್ರಭೇಗೊಳಪಡಿಸಿರುವಂತ ಏನೋ ಇರಬಹುದು. ಸಮಾಜ ಸಾಮಾಜಿಕವಾಗಿ ಎತ್ತರದಲ್ಲಿರುವ ವ್ಯಕ್ತಿ ಒಬ್ಬರಾಜ, ಅವನು ಯೋಗ್ಯ ಇರ್ಬೋದು ಅಯೋಗ್ಯ ಇರ್ಬೋದು, ಅದೇ ರಾಜ ಯಥಾ ರಾಜ ತಥಾ ಪ್ರಜಾ ಅಂತಕ್ಕಂತಹ ಮತ್ತು ಮಹಾಜನವು ಏನಕ್ಕಂತಹ ಎಲ್ಲ ಮಾತುಗಳು ಬರುತ್ತವೆ. ಸಮಾಜದಲ್ಲಿ ನಾಯಕ ಸ್ಥಾನದಲ್ಲಿ ಇರುವವರು ಅವನು ಯೋಗ್ಯನಿದ್ರೆ ಅವನ ಅನುಸರಿಸುವವರೆಲ್ಲ ಯೋಗ್ಯರಾಗ್ತಾರೆ, ಅವನು ಅಯೋಗ್ಯನಿದ್ರೆ ಅವನ ತಪ್ಪು ನಿರ್ಧಾರಗಳನ್ನು ಇಡೀ ಸಮಾಜ ಅನುಸರಿಸ. ಹಾಗಾಗಿ ಯಜ್ಞರಾಜನತಿ ಶ್ರೇಷ್ಠ ಅನ್ನೋದು ದೊಡ್ಡವನು ಅಲ್ಲ, ದೊಡ್ಡವನು ಅಂತ ಸಮಾಜ ಯಾರನ್ನು ತಿಳ್ಕೊಂಡಿದೆಯೋ ಅವನು ಏನ್ ಮಾಡ್ತಾನೋ ಅದನ್ನು ಸಮಾಜ ಆಚರಿಸ್ತದೆ. ದತ್ತದೇವ ಇತರೋ ಜನ. ಎಲ್ಲ ಕಡೆ ನೀವು ನೋಡಿದರೆ ಹೀಗೊಂದು ವ್ಯವಸ್ಥೆ ಇರ್ತದೆ. ಸಾಮಾಜಿಕವಾಗಿಂತ ಒಂದು ವ್ಯವಸ್ಥೆ ಪ್ರತಿಯೊಂದು ಆರ್ಗನೈಸೇಷನ್ ನಲ್ಲಿ ಅಲ್ಲಿ ಒಬ್ಬ ಮುಖಂಡ ಇರ್ತಾನೆ. ಅವನ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಹೀಗೆ ಹಿಂದೆ ಏನಿತ್ತು ಅಂದ್ರೆ ಸಮಾಜದಲ್ಲಿ ದೊಡ್ಡವರು ಹೇಳಿದ್ದನು. ಈಗೇನಂದ್ರೆ ಒಂದು ಸಂಘಟನೆ, ಯಾವಾಗಲೂ ಅಧ್ಯಾತ್ಮದಲ್ಲಿ ಸಂಘಟನೆ ಮಾಡಿದಾಗ ಇಂಥ ಅಪಾಯ ಯಾವಾಗಲೂ ಇರುತ್ತೆ. ಸಂಘಟನೆ ಮಾಡಿದಾಗ ಸಂಘಟನೆಗೆ ಒಂದು ಇನ್ಸ್ಟಿಟ್ಯೂಷನಲ್ ಹೆಡ್ ಅಂತಿರುತ್ತೆ. ಇವಾಗ ಕ್ರಿಶ್ಚಿಯಾನಿಟಿಯಲ್ಲಿ ಯಾವುದೇ ಒಂದು ಸರಿ ತಪ್ಪು ಅದರ ತೀರ್ಮಾನ ಯಾರು ಮಾಡಬೇಕು ಅಂತಂದ್ರೆ ವೆಟಿಕನ್ನಲ್ಲಿ ಪೋಪ್ ಮಾಡಬೇಕು. ಆತ ಏನು ಬೈಬಲ್ಗೆ ಇಂಟರ್ಪ್ರಿಟೇಷನ್ ಕೊಟ್ಟರೋ ಅದನ್ನು ಇಡೀ ಕ್ರಿಶ್ಚಿಯನ್ ಸೊಸೈಟಿ ಒಪ್ಪಬೇಕು, ಕ್ವೆಶ್ಚನ್ ಮಾಡಬಾರದು. ಹೀಗೆ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಒಬ್ಬನನ್ನ ದೊಡ್ಡವ, ಅವನು ಶ್ರೇಷ್ಠ, ಅವನು ನಮ್ಮ ಸಮಾಜಕ್ಕೆ ಮೂಲಗುರು ಅಂತ ಒಪ್ಪಿಕೊಂಡ್ಬಿಟ್ರೆ ಅವನು ಹೇಳಿದ್ದಕ್ಕೆ ಇಡೀ ಸಮಾಜ ಬದ್ಧವಾಗಿರಬೇಕು. ಹಾಗೇನೆ ಬೇರೆ ಬೇರೆ ಸಮಾಜಗಳಲ್ಲಿ ಇಂತಹ ವ್ಯವಸ್ಥೆಗಳಿರ್ತವೆ. ಇಸ್ಲಾಮಿನಲ್ಲಿ ಪ್ರತ್ಯೇಕ ಒಂದಿಲ್ಲ, ಅವರಿಗೆ ಮೂಲ ಸ್ಥಾನ ಅಂತಿಲ್ಲ. ಆದರೆ ಅವರಿಗೆ ಪ್ರತಿಯೊಂದು ಊರಿನಲ್ಲಿ ಉಲ್ಲಾಸ ಇರ್ತಾರೆ. ಉಲ್ಲಾಸ ನಮ್ಮಲ್ಲಿ ಪುರೋಹಿತರಿದ್ದಾರೆ. ಅವರು ಏನು ಪ್ರೀಚ್ ಮಾಡ್ತಾರೆ ಅದನ್ನು ಕೇಳಬೇಕು. ಅವರು ಸಮಾಜದವರನ್ನು ಪ್ರಶ್ನಿಸಬಾರದು ಅನ್ನುವಂತಹ ನಿಯಮ ಇದೆ. ಉಲ್ಲಾಗಳು ತಜ್ಞರು ಎಕ್ಸ್ಪರ್ಟ್ಸ್, ಅವರು ಹೇಳಿದಂತ ಅದು ಇಸ್ಲಾಂ ಧರ್ಮದ ಇಂಟರ್ಪ್ರಿಟೇಷನ್. ಉಲ್ಲಾಸ ಏನು ಹೇಳ್ತಾರೆ ಅದನ್ನೇ ಕೇಳಬೇಕು ಅನ್ನತಕ್ಕಂತಹ ಒಂದು ನಿಯಮ ಇದೆ. ಅದೇನಾಗುತ್ತೆ ಅಂದ್ರೆ ಅದರಲ್ಲಿ ಈ ವ್ಯವಸ್ಥೆ ದೊಡ್ಡ ದಂಡಾಂತರವೂ ಇದೆ. ಇಸ್ಲಾಮ್ನಲ್ಲಿ ಉಲ್ಲಾಸಗಳನ್ನ ಆಯಾ ಊರಿನ ಶ್ರೀಮಂತರೇ ಸಾಕಬೇಕು ಅನ್ನೋ ನಿಯಮ ಇದೆ. ಆದ್ರಿಂದ ಆ ಉಲ್ಲಾಸ ಹೇಗೆ ಹೇಳಬೇಕು ಅಂತ ಶ್ರೀಮಂತ ಹೇಳಿದಾಗೆ ಇಂಟರ್ಪ್ರಿಟೇಷನ್. ಯಾಕೆಂದ್ರೆ ಅವ್ರು ಸಾಕು, ಆ ಊರಿನ ಶ್ರೀಮಂತರು ಏನ್ ಹೇಳ್ತಾರೆ ಅದನ್ನೇ ಉಲ್ಲಾಸ ಹೇಳಿದ್ರೆ ಅವ್ರನ್ನ ಎತ್ತಗಡಿ ಮಾಡ್ತಾರೆ. ಯಾಕಂದ್ರೆ ಅವರೇ ಸಾಕಬೇಕು. ಹೀಗೆ ಒಬ್ಬ ಇನ್ಸ್ಟಿಟ್ಯೂಷನಲೈಸೇಷನ್ ಆದಾಗ ಆಗತಕ್ಕಂತಹ ಅಪಾಯಗಳು ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಇದೆ ಈ ವ್ಯವಸ್ಥೆ. ಮಠಗಳು, ಧರ್ಮಪೀಠಗಳು, ಸರಿ ಏನಾದರೂ ಸಮಸ್ಯೆ ಬಂದರೆ ನಿಮ್ಮ ಗುರುಮಠ ಯಾವುದು ಅವರು ಹೇಳಿದಾಗ ಮಾಡ್ರಿ, ಅವರು ಹೇಳಿದ್ದು ಸರಿಯೋ ತಪ್ಪೋ ಅದು ನಿಮಗೂ ಸಂಬಂಧಪಟ್ಟದ್ದು. ಇದು ಎಲ್ಲೇ ಇರ್ತಕ್ಕಂಥದ್ದು ಗುರುಮಠದ ಯಾರತ್ರ ಅಧಿಕಾರ ನಿಮ್ಗೆ ಏಕಾಶಿ ಯಾವತ್ತು, ನಮ್ಮ ಗುರುಮಠದ ಏಕಾಶಿ, ಮಠದ ಪಂಚಾಯತ್ ಯಾವತ್ತು ಏಕಾಶಿ, ಅವ್ರದ್ದು ಏಕಾಶಿ, ನಿಜವಾದ ಏಕಾಶಿ ಅದು ಯಾವತ್ತು ಬೇಕಾದ್ರೆ ನಮ್ಮ ನಮ್ಮ ಗುರುಮಠದ ಪಂಚಾಯತ ಪ್ರಕಾರ ನಾವು ಮಾಡ್ತೀವಿ ಅಂದ್ರೆ ಯಾವುದೋ ಒಂದನ್ನು ಅನುಸರಿಸಬೇಕು. ಒಂದು ನಿಯಮಕ್ಕೆ ಬರ್ತದೆ ನಾವು, ಅದಕ್ಕೆ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಿಂದ ಒಂದು ವ್ಯವಸ್ಥೆ ಮಾಡಲಿಕ್ಕೂ ಸ್ವಲ್ಪ ವ್ಯವಸ್ಥೆಗಳು ಆಗುವುದು, ಇದರಿಂದ ಅನೇಕ ವ್ಯವಸ್ಥೆಗಳಾಗ್ಬೋದು. ಆದರೆ ಪ್ರತಿಯೊಂದು ಸಮಾಜದಲ್ಲಿ ಇಂತಹ ವ್ಯವಸ್ಥೆ ಇದೆ. ಒಬ್ಬರು ಮುಖಂಡ
ಆದರೆ ಈ ಎಲ್ಲ ರಾಜಕೀಯಗಳು ಬರ್ತವೆ. ಆಮೇಲೆ ಕೋರ್ಟಿಗೆ ಹೋಗಿ ನಾನೇ ಡಿಸಿಷನ್ ಹೇಳ್ತೇಕೆಂದ್ರೆ ನಾನು ಸೀನಿಯರ್ ಮೋಸ್ಟ್ ಕಾನೂನು ಪ್ರಕಾರ ನಾನೇ ಅಲ್ಲಿ ಬರುತ್ತೆ ಅದು ಕಡೆಗೆ ಅಲ್ಲಿ ತನಕ ಹೊಡೆದ ಬರ್ತಾ ಆ ಮಠದ ಸ್ವಾಮಿ ನಾನಾಗಬೇಕು ನೀನಾಗಬೇಕು ಅನ್ನೋ ಜನ ಅದಕ್ಕೆ ಕಮಿಟಿ ಆಮೇಲೆ ಅದಕ್ಕೋಸ್ಕರ ಕೋರ್ಟ್ ಬಟ್ಟೆ ಎಲ್ಲ ಶುರು ಆಗುತ್ತೆ. ಯಾರು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಬೇಕು, ಯಾರು ಸಮಾಜದಲ್ಲಿ ಜಗಳ ಆದಾಗ ತೀರ್ಪು ಕೊಡಬೇಕು ಅವರೇ ಜಗಳ ಆಡ್ಕೊಂತ ಕೂತ್ರೆ ಸಮಾಜಕ್ಕೆ ಏನು ತೀರ್ಪು ಕೊಡ್ತಾರೆ. ಹಾಗಾಗಿ ಇದೆಲ್ಲ ಅವ್ಯವಸ್ಥೆಗಳು ಒಂದು ಇನ್ಸ್ಟಿಟ್ಯೂಷನಲ್ ಹೆಡ್ ಅಂತ ನಾವು ಒಪ್ಪಿಕೊಂಡು ಅವರು ಹೆಡ್ಡರ್ ಇದ್ರು ಹೆಡ್ ಅಂತ ಒಪ್ಪಿಕೊಂಡು ಅವರು ಇಂಗ್ಲಿಷ್ನ ಹೆಡ್ ಅಲ್ಲ ಕನ್ನಡದ ಹೆಡ್ಡರೇ ಆಗಿರ್ತಾರೆ. ಅವ್ರ ಹೆಡ್ಡರ್ ಇದ್ರು ಹೆಡ್ ನಮ್ಮ ಹೆಡ್ ಅಂತ ಒಪ್ಪಿಕೊಂಡ್ಬಿಟ್ಟು ನಮ್ಮ ತಲೆಗಿಂತ ಅವ್ರ ತಲೆ ದೊಡ್ಡದು ಅಂತನ್ನುವಂತಹ ಭ್ರಮೆಯನ್ನು ನಾವು ನಮ್ಮಲ್ಲಿ ತೋರಿಕೊಂಡು ತಪ್ಪನ್ನೇ ಜೀವನದಲ್ಲಿ ಆಚರಿಸತಕ್ಕಂಥ ತಪ್ಪ ಇದು. ಏನಾಗಲಿ ಯಾವ ಕಾಲದಲ್ಲೂ ಒಬ್ಬ ನಮಗೆ ಮಾರ್ಗದರ್ಶಕ, ಅವರು ನಮಗೆ ಮುಖಂಡ, ಅವರು ಹೇಳಿದಾಗ ನಾವು ನಡೆಯುವುದು ಸಮಾಜ ನಡೆಯುವಂತಹದ್ದು. ಪ್ರತಿಯೊಬ್ಬರಿಗೆ ಯಾವ ಸರಿ ಯಾವ ತಪ್ಪಂದರ ಶಾಸ್ತ್ರದ ಆಧಾರ ನೋಡಿ ತಿಳ್ಕೊಂಡು ಸಾಧ್ಯ ಇಲ್ಲ. ಯಾವ ವಿಷಯವನ್ನಾಗಲಿ ಶಾಸ್ತ್ರೀಯವಾಗಿ ಯಾವುದು ಸರಿ ಯಾವ ತಪ್ಪು ಪ್ರತಿಯೊಬ್ಬರು ಶಾಸ್ತ್ರ ನೋಡಿ, ಶಾಸ್ತ್ರ ನೋಡಿದ ವಿದ್ವಾಂಸರಲ್ಲಿಯೇ ಮತಭೇದಗಳು ಇರುವುದು ನಾವು ಕಾಣ್ತಾ ಇರುವಾಗ ಶಾಸ್ತ್ರವನ್ನೇ ಒಂದು ಒಬ್ಬ ಸಾಮಾನ್ಯ ಮನುಷ್ಯ ಯಾವುದು ಸರಿ ಯಾವ ತಪ್ಪು ತೀರ್ಮಾನ ಮಾಡಲು ಸಾಧ್ಯವಿಲ್ಲ. ಆಗ ಅವನು ಅನಿವಾರ್ಯವಾಗಿ ಅವನು ಒಬ್ಬರನ್ನ ಮುಖಂಡ ಅಂತ ಒಪ್ಕೋಬೇಕು. ಅವರ ತೀರ್ಮಾನಕ್ಕೆ ಅವನು ಬರ್ತಾರೆ. ಅದು ಕುಡಿದೇನು ಒಂದು ಸಂಪ್ರದಾಯ ಇತ್ತು. ಅಂದ್ರೆ ಇದು ಅನಿವಾರ್ಯತೆಯಲ್ಲಿ ಸಮಾಜ ಮಾಡಿಕೊಳ್ಳುವ ಸಂಪ್ರದಾಯಗಳು. ಬಟ್ ಅದು ಇದ್ದದ್ರಲ್ಲಿ ಒಳ್ಳೆಯದು, ಸಮಸ್ಯೆಗೆ ಇದ್ದದ್ರಲ್ಲಿ ಬೆಟರ್ ಸೊಲ್ಯೂಷನ್ ಅಷ್ಟೇ, ಇದು ಬೆಸ್ಟ್ ಸೊಲ್ಯೂಷನ್ ಅಲ್ಲ. ಆದ್ರೆ ಕೆಟ್ಟ ಸೊಲ್ಯೂಷನ್ ಅದರಲ್ಲಿ ಸ್ವಲ್ಪ ಒಳ್ಳೆ ಸೊಲ್ಯೂಷನ್. ಇವಾಗ ಏನೊಂದು ಉಡುಪಿಯಲ್ಲಿ ಒಂದು ಸಂಪ್ರದಾಯ ಇತ್ತು, ಯಾವತ್ತು ಏನನ್ನ ಆಚರಿಸಬೇಕು, ಏಕಾದಶಿಯು ಇನ್ನೊಂದು ಹಬ್ಬ ಇದರ ಯಾವುದೇ ಇರಲಿ, ಸಂಕ್ರಾಂತಿ, ಅಷ್ಟಮಿ, ಶಿವರಾತ್ರಿ, ಒಂದೊಂದು ಪಂಚಾಂಗದಲ್ಲಿ ಒಂದೊಂದರ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಯಾವತ್ತು ಅದು ಉಡುಪಿಯಲ್ಲಿ ಒಂದು ಜನರ ಒಂದು ಐಕ್ಯಮತ್ ಇದೆ ಅಂದ್ರೆ ಕೃಷ್ಣ ಮಠದಲ್ಲಿ ಯಾವತ್ತು ಆಚರಿಸ್ತಾರೋ ಅದು ಉಡುಪಿ ಆಚರಣೆ. ಮನೆ ಮನೆಯಲ್ಲಿ ಬೇರೆ ಪಂಚಾಂಗ ನೋಡುವುದಿಲ್ಲ. ಅದೇ ಒಂದು ಯಾವುದೋ ಒಂದು ಒಪ್ಪಂದಕ್ಕೆ ಬರಬೇಕಲ್ಲ, ಕೃಷ್ಣ ಮಠದಲ್ಲಿ ಆಚರಿಸಬೇಕು.
ಆಬ್ಜೆಕ್ಟನ್ನ ಅಥವಾ ಯಾವ ಪ್ರಮಾಣ ವಚನವನ್ನ ಕೊಟೇಶನ್ ಶ್ರುತಿಯನ್ನ ಸ್ಮೃತಿಯನ್ನ ವಾಕ್ಯವನ್ನ ಅವನು ಪ್ರಮಾಣ ತನ್ನ ಆಚರಣೆಗೆ ಆಧಾರ ಅಂತ ಸ್ವೀಕಾರ ಮಾಡ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತೆ. ಅಥವಾ ಸಹ ಯತ್ ಪ್ರಮಾಣ ಉದ್ದೇಶ ಯತ್ ಪ್ರಮಾಣ ಯಾವುದು ಪ್ರಮಾಣವುಳ್ಳದ್ದಾಗಿ ಅವನು ಮಾಡ್ತಾನೋ ಯಾವುದನ್ನ ಪ್ರಮಾಣ ಅಂತ ಇದು ಅರ್ಥವನ್ನೇ ವಿಗ್ರಹ ಮಾಡುವುದು. ಯತ್ ಯತ್ ಪ್ರಮಾಣ ಯಾವುದನ್ನ ಪ್ರಮಾಣವಾಗಿ ಇಟ್ಟುಕೊಂಡು ಅವರು ಮಾಡ್ತಾರೆ ಅದನ್ನ ಪ್ರಮಾಣ ಲೋಕ ಅನುಸರಿಸುತ್ತೆ. ಅರ್ಥ ಎರಡರಲ್ಲಿ ಒಂದೇ. ಒಂದರಲ್ಲಿ ಯತ್ ಪ್ರಮಾಣ ಕುರುತೆ ಅಂತ ಮೂರು ಶಬ್ದ, ಇನ್ನೊಂದು ಯತ್ ಪ್ರಮಾಣ ಯಾವುದು ಪ್ರಮಾಣವಾಗಿದೆ ಎಂದು ತಿಳ್ಕೊಂಡು ಮಾಡ್ತಾನೋ ಯಾವುದನ್ನು ಪ್ರಮಾಣವನ್ನಾಗಿ ಇಟ್ಕೊಂಡು ಮಾಡ್ತಾನೋ ಸಮಸ್ತ ಪದ. ಹಾಗಾಗಿ ಸಾಮಾನ್ಯ ಜನರಿಗೆ ಲಾಜಿಕ್ ಬೇಡ, ಸಾಮಾನ್ಯ ಜನರಿಗೆ ಶ್ರುತಿ ಸ್ಮೃತಿಯಲ್ಲಿ ಏನು ಹೇಳಿದೆ ಎನ್ನುವುದು ಬೇಡ. ಯಾಕೆಂದ್ರೆ ಅವರಿಗೆ ನೋಡಿ ತಿಳ್ಕೊಳ್ಳಕ್ಕಾಗುವುದಿಲ್ಲ. ಎಷ್ಟೊಂದು ಧರ್ಮಶಾಸ್ತ್ರ ಸುಮಾರು ಧರ್ಮಶಾಸ್ತ್ರ ಸ್ವಾಮಿ ಯಾವ ಶ್ಲೋಕಕ್ಕೆ ಏನರ್ಥವೋ ನಮಗೆ ಗೊತ್ತಿಲ್ಲ, ಲಾಜಿಕ್ಕು ನಮಗೆ ಗೊತ್ತಿಲ್ಲ ಸ್ವಾಮಿ. ಹಾಗಾದ್ರೆ ಇನ್ಯಾರೋ ಮಾಡಿದ್ದು ಕೊನೆ ಅದು ಒಂದೇ ಉಳಿಯ ಎಲ್ಲ ತಿಳಿದವರು ದೊಡ್ಡವರು ಮಾಡಿದ್ದಾರೆ ನಾವು ಹಾಗೆ ಮಾಡಿದ್ರು ಸಹ ಯತ್ ಪ್ರಮಾಣ ಕುರಿತು ಲೋಕಸ್ಥಾನ ಬಂತು. ಆದ್ದರಿಂದ ನೀನು ಇವತ್ತು ಯಾವ ತೀರ್ಮಾನ ಮಾಡಿದೆಯೋ ಅದು ಇಡೀ ಭಾರತ ದೇಶದ ತೀರ್ಮಾನ ಆಗತ್ತೆ ಅಂತ ಕೃಷ್ಣ ಹೇಳು. ಇಡೀ ದೇಶದ ತೀರ್ಮಾನ ಆಗತ್ತೆ. ಇವತ್ತು ನೀನು ಯುದ್ಧ ಬೇಡ ಅಂತ ಹೇಳಿ ಕೂತರೆ ನಾನು ನಿನ್ನೆ ಹೇಳಿದೆ ಇದು ಕೊನೆಗೆ ಆಯ್ತು ನೋಡಿ ದೇಶದ ತೀರ್ಮಾನ. ಅರ್ಜುನ ಮಾಡದೇ ಇದ್ದದ್ದನ್ನ ಅಶೋಕ್ ಚಕ್ರವರ್ತಿ ಮಾಡಿದ, ಅಶೋಕ್ ಚಕ್ರವರ್ತಿ ಮಾಡಿದ ಅದು ಇಡೀ ದೇಶದ ಧರ್ಮ ಆಯ್ತು. ಕೊನೆಗೆ ಇಡೀ ದೇಶ ಈ ಬಳಕೀಯರ ಆಡಳಿತಕ್ಕೆ ಒಳಗಾಗುವಂತಹ ಪ್ರಸಂಗ ಬಂದದ್ದೇ ಅಶೋಕ ಚಕ್ರವರ್ತಿಯ ಅಹಿಂಸಾವಾದದಿಂದ. ಯಾಕೆಂದ್ರೆ ಅಹಿಂಸಾವಾದ ಅನ್ನುವಂಥದ್ದು ಏನು ಅನ್ನೋದನ್ನು ತಿಳ್ಕೊಳ್ಳುವುದಲ್ಲೇ ನಮ್ಮ ಡೆಫಿನೇಷನ್ ಅಲ್ಲಿ ತೊಂದರೆ ಬಂತು. ಅಹಿಂಸೆ ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರದು, ಅವ್ರು ಪೆಟ್ಟು ಕೊಟ್ಟರು ನಾವು ತಿನ್ಬೇಕು ಹಿಂದೆ ಕೊಡಬಾರದು, ಅವರು ಆಕ್ರಮಣೆ ಮಾಡಿದ್ರೆ ನಾವು ಕಾಲಿ ಬುದ್ಧಿ ಹೇಳಿ ಮುಂದಕ್ಕೆ ಮುಂದಕ್ಕೆ ಓಡಬೇಕು ಹೊರತವನ್ನು ಒದ್ದೋಡಿಸಬಾರದು ನಮ್ಮ ಟೆರಿಟೋರಿಯಿಂದ. ಇದು ಅಹಿಂಸೆ ಆಗಿದ್ದು.
13 ವರ್ಷ ಅಂತವರು ಕಾಡಿನಲ್ಲಿ ಒಂದು ಅಜ್ಞಾತವಾಸದಲ್ಲಿದ್ದಾಗ ಬಹಳ ಜನಪ್ರಿಯವಾಗಿ ಆಡಳಿತ ನಡೆಸಿದ್ದ. ಯಾಕೆಂದ್ರೆ 13 ವರ್ಷದ ನಂತರ ತನ್ನ ಆಡಳಿತ ಕಾಯಮಾಗಿ ಸಿಗಬೇಕು ಅನ್ನೋದಕ್ಕೋಸ್ಕರ ಸಿಕ್ಕಿದ ಮೇಲೆ ಈಗ ಇನ್ನು ಪಾಂಡವರು ಬಂದು ಮತ್ತೆ ಕಾಸಿದ್ಕೊಂಡ್ರೆ ಅದನ್ನು ಜನಾಭಾಗ ನಡೆಸಬೇಕು ಅನ್ನೋದಕ್ಕೋಸ್ಕರ 13 ವರ್ಷ ಬಹಳ ಚೆನ್ನಾಗಿ ಆಡಳಿತ ಮಾಡಿದ್ರು. ಆ ಚೆನ್ನಾಗಿ ಆಡಳಿತ ಮಾಡಿದ ಮುಂದೆ ಜನರನ್ನ ದೋಚನಕ್ಕೆ ಪೀಠಿಗೆ ಅಷ್ಟೇ ಹೊರತು ಜನರಿಗೆ ಹಿಂದೆ ಚಿಂತನೆಯಿಂದ ಮಾಡಿದ್ದ. ಇದು ನಮ್ಮ ರಾಜಕಾರಣಿಗಳ ಸ್ವಭಾವ. ಒಬ್ರು ರಾಜಕಾರಣಿಗಳು ನಿನ್ನೆ ಆಸ್ಪತ್ರೆ ಬಂದಿದ್ರು. ಯಾವ ಆಸ್ಪತ್ರೆಯಲ್ಲಿ ಬೀಜಾಂಶಗಳು ಇದ್ರೋ ಆ ಆಸ್ಪತ್ರೆಗೆ ಬಂದಿದ್ರು. ಅವರು ಬಂದದ್ದು ಅವರು ಬೈಕೆ ಅವರೊಬ್ಬರು ಸೀರಿಯಸ್ ಇದ್ದಂತೆ ಒಂದು ನೋಡ್ಲಿಕ್ಕೆ ಇಲ್ಲಿ ಬಂದ ಬೀಜಾಂಶ ಸ್ವಾಮಿಗಳು ಇದ್ದಾರೆ ಅಂತ ಗೊತ್ತಾಯ್ತು. ತಕ್ಷಣ ಪೇಪರ್ ನಲ್ಲಿ ಬೀಜಾಂಶಗಳನ್ನು ನೋಡ್ಲಿಕ್ಕೆ ಇಂಥವ್ರು ಬಂದಿದ್ದಾರೆ ಅಂತ ಪೇಪರ್ ನಲ್ಲಿ ನ್ಯೂಸ್ ಕಳಿಸ್ಬಿಟ್ಟು ಅವ್ರು ಬಂದದ್ದು ಬೀಜಾಂಶ ಸ್ವಾಮಿ ನೋಡ್ಲಿಕ್ಕಲ್ಲ ಅವ್ರ ಬೈಕೆ ಅವರೊಬ್ಬರು ಸೀರಿಯಸ್ ಆಗಿ ನೋಡ್ಲಿಕ್ಕೆ ಬಂದ್ರು. ಅವಾಗ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಬೀಜಾಂಶ ಸ್ವಾಮಿ ತಕ್ಷಣ ಅವ್ರು ಭೇಟಿ ಮಾಡಿದ್ರು. ಪೇಪರ್ಗೆ ಒಂದು ನ್ಯೂಸ್ ಫ್ಲಾಶ್ ಕಳಿಸಿದ್ರು. ಇಂಥ ರಾಜಕೀಯ ಮುಖಂಡರು ಬೀಜಾಂಶ ಸ್ವಾಮಿ ನೋಡ್ಲಿಕ್ಕೆ ಆಸ್ಪತ್ರೆ ಬಂದ್ರು. ಇವರಿಗೆ ದೇಶವನ್ನು ಆಗೋಗ್ರು. ಅವರಿಗೆ ಸುಳ್ಳು ಪ್ರಚಾರ ಎಲ್ಲಿ ಅವರು ಕಳಿಸಿದ್ರೆ ಪೇಪರ್ ಸುದ್ದಿ ಕೊಟ್ಕೊಳಕ್ ಬಂದದ್ದೇ ಅವರಂತೂ. ಆದ್ರೆ ಇದು ಲಾಭ ಇದೆ ಅಲ್ಲಿ ಪ್ರಚಾರ ನೋಡಿದ್ರ ಬಿಜಾಪುರ ನೋಡ್ಲಿಕ್ಕೆ ಅವರು ಬಂದಿದ್ರು. ಅವ್ರು ಬಂದದ್ದೇ ಅವ್ರ ಬೈಕೆ ಅವರು ನೋಡಿ ಬಿಜಾಪುರ ನೋಡ್ಲಿಕ್ಕಲ್ಲ. ಈ ಸತ್ಯ ಯಾರಿಗೆ ಹೀಗೆ ಒಂದು ನಿರ್ಧಾರ ನಾಯಕ ಸ್ಥಾನದಲ್ಲಿದ್ದವನು ಮಾಡಿದ್ರೆ ಅರ್ಜುನನ ನಿರ್ಧಾರದಿಂದ ಇಡೀ ದೇಶದ ಸ್ಥಿತಿ ಬದಲಾಗಿ ಈ ದೇಶ ಎಂದೋ ಪರಸ್ಪರಕೀಯರ ಆಡಳಿತ ಬದಲಾಗ್ತಿತ್ತು. ಅದನ್ನೇ ಕೃಷ್ಣ ಹೇಳ್ತಾನೆ, ಅರ್ಜುನ ನಿನ್ನ ಕಥೆ ಬಿಡಯ್ಯ, ಇವಾಗ ನಾನು ನೀನು ಯುದ್ಧ ಮಾಡುವುದಿಲ್ಲ ಅಂತ ನನ್ನ ಪ್ರಾರ್ಥ ಕರ್ಮ ನಿನ್ನ ಗಾಡಿ ಹೊಡೆಯಲಿಕ್ಕೆ ಯಾಕೆ ಬಂದದ್ದು? ನಾನು ನನಗೆ ನಾನು ಗಾಡಿ ಹೊಡೆಯೋ ಅಗತ್ಯ ಇತ್ತು? ನಾನೇನು ಸಾರಥಿಯೋ ಇಲ್ಲಿ ಕುದುರೆ ಹೊಡೆಯೋ? ನಾನು ನನ್ನ ಜೀವಮಾನದಲ್ಲಿ ಸಾರಥ್ಯ ಅಂತ ಅನ್ನೋದನ್ನು ಯಾರು ನನ್ನ ಕೇಳಿಲ್ಲ. ಕೃಷ್ಣನನ್ನ ರಾಜಾಧಿರಾಜರು ಕೂಡ ಮುಖ ಎತ್ತಿ ಮಾತಾಡಲಿಕ್ಕೆ ಹೆದರುತ್ತಿದ್ರು. ಕೃಷ್ಣನಿಗೆ ಇಂಥ ಗೌರವ ಇತ್ತು. ಯಾವ್ದಾದ್ರೂ ಸಿಂಹಾಸನ ಖಾಲಿ ಆದ್ರೆ ಕೃಷ್ಣನನ್ನು ಕರೆದು ನೀನು ಕೂಡ ಅಂತ ಕರೀತಿದ್ರು. ಅವ್ರು ಕೂಡಲಿಲ್ಲ ಅಂತ ಬೇರೆ ವಿಷಯ. ಅರ್ಥ ಎತ್ತರದಲ್ಲಿದ್ದ ಕೃಷ್ಣ ನಾಯಕಯ್ಯ ನಿನ್ನ ಗಾಡಿ ಹೊಡಿಬೇಕು, ನನಗೇನಾದ್ರೂ ಅಗತ್ಯ ಉಂಟ, ತಮೇ ಪಾರ್ಥಾಸ್ತಿ ಕರ್ತವ್ಯ ದೃಶ್ಯಲೋಕೇಶು ಕಿಂಚನ ನಾನು ಅಂತಮ ವಾಸ್ತವ್ಯ ವರ್ತಯೇ ವಚನ ಕರ್ಮಣಿ ಅಲ್ಲ. ನನಗೆ ಏನಾದ್ರೂ ಮಾಡಬೇಕಾದ್ರು ಮಾಡದೆ ಇದ್ರೆ ತೊಂದರೆ ಆಗುತ್ತೆ ಅಂತ ನಾನು ಹೋಗ್ತೇನೆ. ಗಾಡಿ ಹೊಡೆಯೋದು ಬಿಡು, ಇನ್ನೂ ಇದ್ದಕ್ಕೋ ಬಿಡಿ, ನಾನು ವಿರೋಧಕ್ಕೋಸ್ಕರ ಹೇಳಿ ಇಲ್ಲಿ ತತ್ಕಾಲಕ್ಕೆ ಅರ್ಜುನನ
ಬೇಕು ಅಂತ ಅವ್ರು ಎಣಿಸ್ತದೋ ಅದನ್ನ ತುಂಬಿಕೊಳ್ಳೋದಕ್ಕೋಸ್ಕರ ಏನನ್ನ ಮಾಡ್ತಾರೆ. ಭಗವಂತನಿಗೆ ಏನಿಲ್ಲ, ಯಾವ ಇಲ್ಲದನ್ನು ಪಡೆಯೋದಕ್ಕೋಸ್ಕರ ಮಾಡಬೇಕು. ಅವ್ರು ಏನಾದ್ರೂ ಇಲ್ಲದಿದ್ರೆ ಅವ್ರು ಭಗವಂತನೇ ಆಗುವುದಿಲ್ಲ. ಅವ್ರು ಏನೋ ಕೊರತೆ ಇದ್ರೆ ಬ್ರಹ್ಮಸೂತ್ರದಲ್ಲಿ ಮಾತೇ ಪ್ರಯೋಜನವತ್ವ ಯತ್ ಪ್ರಯೋಜನಾರ್ಥಂ ಸೃಷ್ಟಿ ಪದೂನತ್ವ ನ್ಯೂನತ ಅಂತ. ಸೃಷ್ಟಿ ಎನ್ನುವುದು ಯಾವುದೇ ಒಂದು ಕ್ರಿಯೆ ಪ್ರಯೋಜನದ ಉದ್ದೇಶದಿಂದ ಇರುತ್ತದೆ. ಕೆಲಸ ಅನ್ನೋದು ವ್ಯರ್ಥವಾಗಿ ಯಾರು ಯಾವ ಕೆಲಸವನ್ನು ಮಾಡುವುದಿಲ್ಲ. ಆದ್ದರಿಂದ ಭಗವಂತನಿಗೆ ಏನಾದರೂ ಪ್ರಯೋಜನ ಇಲ್ಲದೆ ನಮಗೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾಜು ಇದೆ ಅಂತಾದ್ರೆ ಯತ್ ಪ್ರಯೋಜನಾರ್ಥಂ ಸೃಷ್ಟಿ, ಯಾವ ಪ್ರಯೋಜನಕ್ಕೋಸ್ಕರ ಮಾಡಿದ್ರೋ ಯಾವುದೋ ಒಂದು ಕೊರತೆಯನ್ನು ತುಂಬುವುದಕ್ಕೂ ಆ ಕೊರತೆ ಉಂಟು ಅಂತಾಯ್ತು. ಹಾಗಾದ್ರೆ ದೇವರಲ್ಲ, ಯಾರಲ್ಲಿ ಕೊರತೆ ಇದೆಯೋ ಅವನು ದೇವರಾಗುವ ಸಣ್ಣವಾಗಿ ಅವನು ಒಂದು ಕೊರತೆ ಇರ್ತಕ್ಕಂಥ ವ್ಯಕ್ತಿ. ಭಗವಂತ ಆದ್ರೆ ಪರಿಪೂರ್ಣ ಆದ ವಸ್ತು ತಾನೇ. ಆದ್ರಿಂದ ಭಗವಂತನಿಗೆ ಯಾವುದು ಕೊರತೆ ಇರುವುದು ಸಾಧ್ಯ ಇಲ್ಲ. ಆ ಕೊರತೆಯನ್ನು ನೀಗುವುದಕ್ಕೋಸ್ಕರ ಅವನು ಏನು ಮಾಡಿದ್ದು ಅಲ್ಲ, ಯಾಕೆ ಸೃಷ್ಟಿ ಮಾಡಿಲ್ಲ ಅದನ್ನೇ ಹೇಳ್ತಾರೆ ಕೃಷ್ಣ. ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ, ನಾನು ನನಗೋಸ್ಕರ ಪ್ರಪಂಚದಲ್ಲಿ ಮಾಡಬೇಕಾದದ್ದು ಏನೂ ಇಲ್ಲ. ಮಾಡದೇ ಇದ್ದಂತ ಏನೋ ಕೊರತೆ, ಮಾಡಿದ್ದಂತ ಏನೋ ತುಂಬಿಕೊಂಡಂತಿಲ್ಲ. ಯಾಕೆಂದ್ರೆ ನಾನು ಮಾತ್ರ ಅವಾಗ್ತವ್ಯ, ಯಾವುದನ್ನಾದ್ರೂ ನಾವು ಯಾಕೆ ಕೊಡ್ತೀವಿ, ಯಾವ ಇಲ್ಲದನ್ನು ಪಡೆಯಬೇಕು. ನನಗೆ ಏನೋ ಕೊರತೆ ಇಲ್ಲ, ನಾನು ಪಡೆಯಬೇಕಾದ ಯಾರು ಏನೂ ಇಲ್ಲ ಜಗತ್ತಿನಲ್ಲಿ. ಆದರೂ ವರ್ತೈವ ಜಗನ್ಮಡಿ ಕೃಷ್ಣಾವತಾರ ತಗೊಳ್ಳಿ, ಅಲ್ಲಿ ಅವನು ಬೆಳಗಾಗ್ತಿದ್ದು ಸತ್ಯಾವತಾರ ಮಾಡುವುದೇನು, ಅಡುಗೆ ಕೊಡೋದೆಲ್ಲ ಮಾಡ್ತಿದ್ದ ಅಂತ ಭಾಗವತದಲ್ಲಿ ಹೇಳ್ತಾರೆ. ಯಾರಿಗೆ ಸತ್ಯಾವತಾರ ಮಾಡೋದವ, ಯಾರಿಗೆ ಅಡುಗೆ ಕೊಡೋದು? ಅಲ್ಲಪ್ಪ, ನಾನು ನನಗೆ ಕೊಟ್ಕೊಂಡು ಹೇಳಿದ್ರೆ ನೀವು ಕೊಡದೆ ನೀವು ಕೊಡೋದಿಲ್ಲದಿದ್ರೆ ಅದಕ್ಕೋಸ್ಕರ ನಾನು ಕೊಡ್ತೀನಿ ಅಂತಾನೆ. ಅಂದ್ರೆ ಒಬ್ಬ ಮನುಷ್ಯ ಯಾವ ಯಾವ ರೀತಿ ತನ್ನ ದಿನಚರಿಯನ್ನು ನಡೆಸ್ಕೋಬೇಕು ಅದನ್ನೆಲ್ಲ ತಾನು ಆಚರಿಸಿದ್ದಾನೆ ಕೃಷ್ಣ. ನಾನು ನಿನ್ನ ಸಾರಥ್ಯ ಮಾಡ್ತಾ ಇದ್ದೇನೆ, ನನಗೇನು ಆಗಬೇಕಾದಿಲ್ಲ ಅದರಿಂದ. ಹಾಗೆಯೇ ಇದು ಬರೀ ಈ ಅವತಾರಕ್ಕೆ ಸಂಬಂಧಪಟ್ಟದ್ದಲ್ಲ. ಭಗವಂತ ಸೃಷ್ಟಿ ಸ್ಥಿತಿ ಸಂಹಾರ ನಿರಂತರ ಕ್ರಿಯೆ ಮಾಡ್ತಾ ಇದ್ದಾನೆ. ಏನಾಗಬೇಕಾಗಿದೆ ಅವನಿಗೆ?